ಸಿನಿಮಾ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಿತ್ತು ಅನಿಸುತ್ತೆ. ಗಣೇಶ್ ಅವ್ರ ಫ್ಯಾನ್ಸ್ಗಳೆಲ್ಲರಿಗೂ ಒಂದು ಸ್ವಲ್ಪ ನಿರಾಶೆ ಆಗಿದೆ, ಯಾಕೆಂದರೆ ಅವರು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅವ್ರದ್ದೆಲ್ಲ ಹಳೆ ಸಿನಿಮಾಗಳೆಲ್ಲ ನೋಡಿ ಮಧ್ಯದಲ್ಲಂತೂ ಸಖತ್ ಬೋರ್ ಆಗುತ್ತೆ. ಹೌದಾ? ಬೋರಿಂಗ್ ಬಟ್ ಓಕೆ, ವಾಚಬಲ್, ಕಾಮಿಡಿ ಎಲ್ಲ ಚೆನ್ನಾಗಿದೆ, ಬಟ್ ಮಧ್ಯದಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಮೂವಿ ಹಿಟ್ಟ ಸೂಪರ್ ಹಿಟ್ಟ ಇಲ್ಲ ಅಟ್ ಫ್ಲಾಪ್ ಇಲ್ಲ, ಫ್ಲಾಪ್ ಅಂತ ಹೇಳೋಕ್ಕಾಗಲ್ಲ, ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನೋಡ್ಬೋದು ಫಿಲಮ್ಮು. ಬಟ್ ಗಣೇಶ್ ಅಂದಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ, ಸಿನಿಮಾ ನಾವು ಅಂದ್ಕೊಂಡಿದ್ಕಿಂತ ಚೆನ್ನಾಗಿರುತ್ತೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಕತೆ ಕೇಳಬೇಕಾದ್ರೆ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಗಣೇಶ್ ಅವರು ಹಿಂದಿನ ಮೂವಿಗಿಂತ ಈ ಮೂವಿ ನೋಡ್ಬೋದಾ? ಹಿಂದಿನ ಮೂವಿಗಳೆಲ್ಲ ಹೋಲಿಸ್ಕೊಂಡ್ರೆ ಅವ್ರು ಕತೆ ತೊಗೊಬೇಕಾದ್ರೆ ಒಂದು ಚೂಸಿಯಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಇಟ್ಕೊಂಡು ತೊಗೊತಿದ್ರು, ಇದರಲ್ಲಿ ಏನೋ ಒಂದು ಕಡೆ ಎಡವಿದ್ದಾರೆ ಅನಿಸುತ್ತೆ. ಯಾಕಂದರೆ ನಾವು ಅಂದ್ಕೊಂಡಿರ್ತೀವಿ ಪ್ರೊಮೋಸ್ಗಳಲ್ಲಿ ಇದರಲ್ಲೆಲ್ಲ ಹೇಳ್ತಿರ್ತಾರೆ ಟ್ವಿಸ್ಟ್ ಇದೆ, ಹಾಗಿದೆ, ಹೀಗಿದೆ ಅಂತ. ಏನಿಲ್ಲ, ಎಲ್ಲ ಜಡ್ಜ್ ಮಾಡ್ಬೋದು ಫಿಲಮ್ ಎಲ್ಲ. ಆಮೇಲೆ ಹೊಸ ಥರ ಕತೆ ಏನಲ್ಲ ಇದು, ಕತೆನೇ ಒಂದು ಸ್ವಲ್ಪ ಬೇರೆ ಡಿಫ್ರೆಂಟಾಗಿ ಹೇಳಕ್ಕೆ ಟ್ರೈ ಮಾಡ್ಬೋದಿತ್ತು. ಬಟ್ ಓಕೆ, ವಾಚಬಲ್. ದ್ವಾಪರ ಸಾಂಗ್ ಎಷ್ಟು ಸೊಗಸಾಗಿದೆಯಾ ಅಷ್ಟೇ ಸೊಗಸಾಗಿದೆಯಾ ಮೂವಿ? ಸಾಂಗ್ ಅಂತ ಬಂದರೆ ಅದೊಂದೇ ಸಾಂಗ್ ತುಂಬ ಚೆನ್ನಾಗಿ ಇಷ್ಟ ಆಗೋದು. ಬೇರೆ ಸಾಂಗ್ಗಳಲ್ಲಿ ಇನ್ನೊಂದು ಮ್ಯಾರೇಜ್ ಫಿಕ್ಸ್ ಅಂತ ಒಂದು ಸಾಂಗ್ ಬರುತ್ತಲ್ಲ, ಅದು ಚೆನ್ನಾಗಿದೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಸಾಂಗ್ಗಳು ಏನಂತ ತಲೆಯಲ್ಲೇನು ಉಳಿಯಲ್ಲ. ಅರ್ಜುನ್ ಜನೇ ಮ್ಯಾಜಿಕ್ ಮಾಡಿದ್ದಾರೆ ಇದು. ಹಾಂ, ಬ್ಯಾಕ್ಗ್ರೌಂಡ್ ಸ್ಕೋರು ಅಂತ ಹೇಳ್ಕೊಳೋಕ್ಕಾಗಲ್ಲ, ಒಂದೊಂದ್ಸಲ ತುಂಬ ಓವರ್ ಮ್ಯೂಸಿಕ್ ಅನಿಸುತ್ತೆ. ಬಟ್ ಓವರಾಲ್ ಸಿನಿಮಾದಲ್ಲಿ ಅವರು ಗಣೇಶರು ಅವರು ಫ್ಯಾನ್ಸ್ಗಳೆಲ್ಲ ಇದಾರಲ್ಲ, ಅವ್ರಿಗೆಲ್ಲರಿಗೂ ಒಂದು ಪಕ್ಕಾ ಫ್ಯಾಮಿಲಿ ಪ್ಯಾಕ್ ಥರ ಕೊಡ್ಬೋದಿತ್ತು. ಬಟ್ ಎಲ್ಲೋ ಒಂದು ಕಡೆ ಕತೆ ತೊಗೊಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ಒಂದ್ಸಲಿ ನೋಡ್ಬೋದು ಫಿಲಮ್. ರೇಟಿಂಗ್ ಎಷ್ಟು ಕೊಡ್ತೀರಾ ಸರ್? 10 out of 10 ಒಂದು 7 ಕೊಡ್ಬೋದು. 7. ಬಟ್ ನಾವು ತುಂಬ ದಿನ ಆಗಿದೆ ಕನ್ನಡ ಫಿಲಮ್ಗಳು ಒಳ್ಳೆ ಸಿನಿಮಾಗಳು ಬಂದು ತುಂಬ ದಿನ ಆಗಿದೆ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿನಲ್ಲಿ. ಈ ಟೈಮಲ್ಲಿ ಒಂದು 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 ಸ್ಪೇಸ್ ಇತ್ತು, ಆ ಸ್ಪೇಸನ್ನು ತುಂಬಕ್ಕೆ ಈ ಸಿನಿಮಾ ಸೂಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಎಲ್ಲೋ ಒಂದು ಕಡೆ ಆ ನಿರೀಕ್ಷೆನ ಸುಳ್ಳು ಮಾಡಿದೆ ಅಂತ ಅನ್ನಿಸ್ತಿದೆ. ಬಟ್ ಎಲ್ಲರ ಶ್ರಮ ಒಂದೇನೆಂದರೆ, ಪ್ಲಸ್ ಪಾಯಿಂಟ್ ಏನಂದರೆ, ತುಂಬ ಹಳೆಯ ಕಲಾವಿದರು, ಹಿರಿಯ ಕಲಾವಿದರು, ತುಂಬ ಯಾರೆಲ್ಲ ಹಿಂದೆ ನೋಡ್ತಿದ್ವಿ ಅವರೆಲ್ಲರಿದ್ದಾರೆ. ಹಂಗಾಗಿ ಒಂದು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು, ಆ ಥರ ಚೆನ್ನಾಗಿದೆ. ಇದು ಸಲಗ ಮುಂದೆ ನಿಂತ್ಕೊಳ್ಳುತ್ತಾ? ಸರಿ, ಅಲ್ಲ ಭೀಮಾ, ಸಾರಿ ಭೀಮಾ, ಭೀಮಾ ಎರಡು ಬೇರೆ ಬೇರೆ ಫ್ಯಾಕ್ಟ್ರಿಗಳ ಸಿನಿಮಾಗಳು. ಭೀಮಾ ಇಟ್ಸ್ ಪಕ್ಕಾ ರಾ ಸ್ಟೈಲ್ ಫಿಲಮ್ಮು, ಇದು ಪಕ್ಕಾ ಫ್ಯಾಮಿಲಿ ಸ್ಟೈಲ್ ಸಿನಿಮಾ. ಕನ್ನಡಿಗರು ಇದು ಎರಡೂ ಸ್ವೀಕರಿಸ್ತಾರೆ ಅನಿಸುತ್ತೆ. ಬಟ್ ಅದೇ ನಾನು ಎಗೇನ್ ಮೊದಲೇ ಹೇಳ್ದಂಗೆ ಒಂದು ಸ್ವಲ್ಪ ಗಣೇಶ್ ಸರ್ ಫ್ಯಾನ್ಗೆ ಒಂದು ಸ್ವಲ್ಪ ಬೇಜಾರಾಗ್ಬೋದು. ಅದೇ ಪ್ರೀ ಕ್ಲೈಮ್ಯಾಕ್ಸ್ ಆದಮೇಲೆ ಇಂಟರ್ವೆಲ್ ಆದಮೇಲೆ ಏನಾದ್ರೂ ಒಂಚೂರು ಮ್ಯಾಜಿಕ್ ಮಾಡ್ತಾರೇನೋ ಅಂತ ಅನಿಸುತ್ತೆ. ಫಸ್ಟ್ ಒಂದು ಅರ್ಧ ಗಂಟೆ ಫುಲ್ ಬೋರಿಂಗ್, ಆಮೇಲೆ ಸಿನಿಮಾ ಒಂದು ಸ್ವಲ್ಪ ಟೇಕ್ ಆಫ್ ಆಗುತ್ತೆ ಅಂತ ಅನಿಸಿರುತ್ತೆ. ಕ್ಲೈಮ್ಯಾಕ್ಸ್ ಅದೇ ನಾವೆಲ್ಲ ಎಕ್ಸ್ಪೆಕ್ಟೇಷನ್, ಓ ಹಿಂಗೆ ಹಿಂಗೆ ಆಗುತ್ತೆ ಕ್ಲೈಮ್ಯಾಕ್ಸ್ ಹಿಂಗೆ ಬರುತ್ತೆ ಅಂತ ಜಡ್ಜ್ ಜಡ್ಜ್ ಮಾಡೋಕ್ಕಾಗುತ್ತೆ. ಅಷ್ಟು ಅಂದರೆ ಕ್ರಿಸ್ಪಿಯಾಗಿ ಇಟ್ಕೊಂಡಿಲ್ಲ. ಗಣೇಶರದ್ದು ಗಾಳಿಪಟ, ಹಿಂದಿನ ಸಿನಿಮಾಗಳು ಮುಂಗಾರು ಮಳೆ, ಆ ಥರದವೆಲ್ಲ ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಜನ ಮುಂಗಾರು ಮಳೆ ಗಾಳಿಪಟನಲ್ಲೇ ಇದ್ದಾರೆ ಗಣೇಶ್ನವ್ರನ್ನ. ಹಾಂ, ಬಟ್ ಹಾಂ, ಅವ್ರ ಸಿನಿಮಾಗಳನ್ನೆಲ್ಲನೂ ತಲೆಲಿಕ್ಕಂಬಂದರೆ ಇದೊಂಚೂರು ನಿರಾಶೆ ಆಗುತ್ತೆ. ಬಟ್ ನೋಡಬೇಕು ಜನ ಹೆಂಗೆ ಸ್ವೀಕರಿಸ್ತಾರೆ ಅಂತ. ಇದು ನನ್ನ ಒಪಿನಿಯನ್ನು, ಜನಗಳಿಗೆ ಇನ್ನೂ ಬೇರೆ ಬೇರೆ ಥರ ಅನಿಸ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್.